ಭೈರವಿ ಆ ಜಾಗ ತುಂಬಾ ಅಪಾಯಕಾರಿಯಾಗಿದೆ ಅಂತ ಅಲ್ಲಿ ಭಯಂಕರವಾದ ವಿಷಸರ್ಪಗಳಿವೆ ಅಂತ ಅಲ್ಲಿ ಹೋದ್ರೆ ಯಾರು ಜೀವಂತವಾಗಿ ವಾಪಸ್ ಬರೋದಿಲ್ಲ ಅಂತ ಆ ಸ್ವಾಮೀಜಿ ಹೇಳಿದ್ವೇನಮ್ಮ ಆ ನಾಗರ ಕಟ್ಟೆಯಲ್ಲಿ ಒಂದು ಪ್ರತ್ಯೇಕವಾದ ಜಾಗ ಇದೆ ಆ ಜಾಗ ಎಲ್ಲ ಸರ್ಪಗಳಿಂದ ತುಂಬಿದೆ ಆ ಸರ್ಪಗಳ ಮಧ್ಯೆ ನಾಗಮ್ಮ ನಿನ್ನ ಗಂಡನ್ನ ಬಂಧಿಸಿದಾಳೆ ಬೇಡಮ್ಮ ಅಂತ ಸಾಹಸ ಮಾಡಬೇಡ ಈಗ ಅರ್ಜುನ್ ಏನಾಗಿದ್ದನೋ ಗೊತ್ತಿಲ್ಲದೆ ನಾವೆಲ್ಲರೂ ಪ್ರಾಣಾನೇ ಅಂಗೈಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀವಿ ಈಗ ನಿನಗೂ ಕೂಡ ಏನಾದರೂ ಆದ್ರೆ ನಾವು ತಡ್ಕೊಳ್ಳಲ್ಲಮ್ಮ ತಡ್ಕೊಳ್ಳಲ್ಲ ಬೇಡ ಭೈರವಿ ಅಂತ ಭಯಂಕರವಾದ ಜಾಗಕ್ಕೆ ನೀನು ಹೋಗಬೇಡ ನನ್ನ ಹತ್ರ ಈ ಮಣಿ ಇರೋದ್ರಿಂದ ನಾಗಮ್ಮ ಮಾವನ್ನ ಬಿಟ್ಟು ನನಗೇನು ಮಾಡೋಕ್ಕಾಗಲಿಲ್ಲ ಈ ಮಣಿ ನನ್ನ ಹತ್ರ ಇರೋವರೆಗೂ ಆ ಸರ್ಪಗಳು ಕೂಡ ನನ್ನ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕಿಂತ ಸಂಕಲ್ಪ ಬಲ ತುಂಬಾ ದೊಡ್ಡದು ನನ್ನ ಮಾವನ ರಕ್ಷಣೆ ಮಾಡ್ಕೋತೀನಿ ಅನ್ನೋ ನಂಬಿಕೆ ತುಂಬಾ ಬಲವಾಗಿದೆ ಮಾವ ಇನ್ನೂ ಬದುಕೇ ಇದ್ದಾರೆ ಅಂತ ಸಿದ್ಧಪುರುಷರು ಹೇಳಿದ್ದಾರೆ ಮಾವನ್ನ ಬದುಕಿಸ್ಕೊಳ್ಳೋಕೆ ಅವಕಾಶ ನನಗೊಬ್ಳಿಗೆ ಮಾತ್ರ ಇದೆ ಅಂತ ಕೂಡ ಹೇಳಿದ್ದಾರೆ ಆ ವಿಷಯ ನೀವೆಲ್ಲರೂ ಮರ್ತು ಹೋಗ್ತಾ ಇದ್ದೀರಾ ನಾನು ನನ್ನ ಮಾವನ್ನ ಕಾಪಾಡ್ಕೋಬೇಕು ಆ ಮರಣಗಂಡ ಸಮಯ ಬರೋಕ್ಕಿಂತ ಮುಂಚೆ ನಾನು ಹೋಗಿ ನನ್ನ ಮಾವನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರಬೇಕು ಅಣ್ಣ ನಾನು ಹೋಗಿ ರಕ್ಷಣೆ ಮಾಡ್ಕೋತೀನಿ ಅತ್ತೆ ಪರಿಸ್ಥಿತಿ ನೋಡಿದ್ಯಾ ಅಲ್ವಾ ಮಾವ ಬದುಕು ಬರಲಿಲ್ಲ ಅಂದ್ರೆ ಅತ್ತೆನ ನಾವು ಕಾಪಾಡ್ಕೊಳ್ಳಕ್ಕಾಗಲ್ಲ ಭೈರವಿ ಬಾರಮ್ಮ ನಿನ್ ಜೊತೆ ನಾನು ಕೂಡ ಬರ್ತೀನಿ ಅಣ್ಣ ಬೇಡ ನೀನ್ ಅತ್ತೆ ಹತ್ರನೇ ಇರಬೇಕು ನೀನ್ ಇಲ್ಲಿಲ್ಲ ಅಂದ್ರೆ ಪರಿಸ್ಥಿತಿ ತಲೆ ಕೆಳಗಡೆ ಆಗ್ಬಿಡುತ್ತೆ ಈ ಮಣಿಗೋಸ್ಕರ ನಮ್ಮ ಮನೆಗೆ ರೌಡಿಗಳು ಬಂದಿದ್ರು ನಾನು ನನ್ನ ಕೈಯಲ್ಲಿರೋ ಈ ಮಣಿ ಇಲ್ಲಿಲ್ಲ ಅಂತ ಗೊತ್ತಾದ್ರೆ ಇಲ್ಲಿ ಇನ್ನೇನು ಬೇಕಾದರೂ ನಡಿಬೋದು ನೀನು ಬೇಡ ಅಣ್ಣ ನಾನು ಹೋಗ್ತೀನಿ ನೀ ನಮ್ಮ ಕುಟುಂಬಕ್ಕೆ ಜೊತೆಯಾಗಿ ಇಲ್ಲೇ ಇರಬೇಕು ನನ್ನ ಗಂಡನ ನಾನು ಹೇಗಾದರೂ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತೀನಿ ಅಜ್ಜಿ ಹೋಗಿ ಬರ್ತೀನಿ ಅಮ್ಮ ನೀ ನಮ್ಮ ಮನೆಗೆ ಮನೆ ದೇವ್ರು ಅಂತಾರೆ ವಂಶದಲ್ಲಿ ಯಾರಿಗೆ ಯಾವ ತರದ ಕಷ್ಟಗಳು ಬಂದ್ರು ನೀನೇ ಕಾಪಾಡ್ತೀಯ ಅಂತಾನೂ ನಂಬ್ತಾರೆ ಈಗ ನಾನು ನನ್ನ ಗಂಡನ ರಕ್ಷಣೆ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ ನನಗೆ ನಿನ್ನ ಆಶೀರ್ವಾದ ಬೇಕಮ್ಮ ಅಮ್ಮ ನೀನೇ ನನಗೆ ಧೈರ್ಯ ನಂಬಿಕೆ ಕೊಟ್ಟು ನನ್ನ ಕಾಪಾಡಬೇಕು ಅರ್ಜುನ್ 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 ಅರ್ಜುನ್.
ಅರ್ಜುನ್ ಅರ್ಜುನ್ ಅತ್ತೆ, ಮಾವ ನನ್ನನ್ನು ಕರ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ. ನಾನು ಕರ್ಕೊಂಡು ಬಂದೇ ಬರ್ತೀನಿ ಅತ್ತೆ. ನನ್ನ ಮಾವನ ಜೊತೆನೆ ವಾಪಸ್ ಬರ್ತೀನಿ. ಹೇಗಾದ್ರೂ ಸರಿ, ನನ್ನ ಮಾವನ ಕರ್ಕೊಂಡು ಬರ್ತೀನಿ. ಇಂಥ ಅಪಶಕುನ ಆಯ್ತಲ್ಲ, ಏನೋ ದೊಡ್ಡ ಕೇಡ್ ನಡೆಯುತ್ತೆ ಅನ್ನೋದಕ್ಕೆ ಸೂಚನೆನೇ ಈ ಅಪಶಕುನ. ನನಗೆ ಭಯ ಆಗ್ತಾ ಇದೆಯಮ್ಮ, ಭಯ ಆಗ್ತಾ ಇದೆ ಅಮ್ಮ. ನಮ್ಮನೆಗೆ ಮನೆ ದೇವರು ನಮ್ಮನ್ನ ಕಾಪಾಡ್ಬೇಕಾದ್ ನೀನೆ ಹೀಗೆ ನಮ್ಗೆ ಅಪಶಕುನದ ರೂಪದಲ್ಲಿ ಕಾಣಿಸ್ಕೊಂಡ್ರೆ ಅದು ಯಾವ ಸಂಕೇತನೋ ನನಗೆ ಅರ್ಥ ಆಗ್ತಾ ಇಲ್ಲಮ್ಮ, ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಏನ್ರಿ ಏನ್ರಿ ಅದು, ಏನ ಶಬ್ದ? ಅವನು ಸಾವಿಗೆ ಶಂಕನಾದ. ಸ್ವಾಮಿ, ನೀನು ನನಗೆ ಸಹಾಯ ಮಾಡ್ತೀಯ ಅನ್ನೋ ನಂಬಿಕೆಯಿಂದ ನಿನಗೆ ಪ್ರಾರ್ಥನೆ ಮಾಡಿ ನಿನ್ನ ಕೈ ಮುಗ್ದು ನಾನು ನನ್ನ ಮಾವ ದೇವಸ್ಥಾನದೊಳಗಡೆ ಹೋಗಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಆ ನಾಗಮ್ಮ ನನ್ನ ಮಾವನ್ನ ಎಳ್ಕೊಂಡು ಹೋದ್ರೂ ಕೂಡ ನೀನು ನನಗೆ ಯಾವ ಥರದ ಸಹಾಯನೂ ಮಾಡಲಿಲ್ಲ. ನಿನಗೆ ಪೂಜೆ ಮಾಡೋ ನನ್ನನ್ನು ತೊಳಲ್ದೆ ನಿನ್ನ ಕೊರಳಲ್ಲಿ ಅಲಂಕರಿಸ್ಕೊಂಡಿರೋ ಆ ನಾಗಮ್ಮಂಗೂ ಸಹಾಯ ಮಾಡ್ತೀಯ ಅನ್ನೋ ವಿಷಯನ ನಾನು ತಿಳ್ಕೊಳ್ದೆ ಹೋದೆ ಶಿವಯ್ಯ. ನಿನಗೆ ಪೂಜೆ ಮಾಡೋ ಭಕ್ತರಿಗಿಂತ ನೀನು ಧರಿಸಿರೋ ನಿನ್ನ ಅಲಂಕಾರಕ್ಕೆ ಪ್ರಾಮುಖ್ಯತೆ ಕೊಡ್ತೀಯ ಅನ್ನೋ ವಿಷಯನ ನಂಗೆ ಅರ್ಥ ಆಯಿತು ಶಿವಯ್ಯ, ಅರ್ಥ ಆಯಿತು. ನಾನು ಪೂಜೆ ಮಾಡೋ ನನ್ನ ದೇವ್ರಿಗೂ ಕೂಡ ಸ್ವಾರ್ಥ ಇದೆ ಅಂತ, ಪಕ್ಷಪಾತ ತೋರಿಸ್ತಾನೆ ಅಂತ ನಾನು ತಿಳ್ಕೊಳ್ದೆ ಹೋದೆ ಶಿವಯ್ಯ. ಕಷ್ಟಕಾಲದಲ್ಲಿ ನನ್ನ ಕೈ ಹಿಡಿಯಲಿಲ್ಲ ಅನ್ನೋ ಕೋಪದಿಂದ ಆಗಲಿ, ಪಕ್ಷಪಾತ ಮಾಡಿದೆ ಅನ್ನೋ ಅಸೂಯೆಯಿಂದನಾದರೂ ಆಗಲಿ ನಾನು ಪೂಜೆ ಮಾಡೋದನ್ನು ಮಾತ್ರ ಬಿಡಲ್ಲ ಶಿವಯ್ಯ. ದೇವ್ರಿಗೆ ಸ್ವಾರ್ಥ ಇದ್ರು ಭಕ್ತಿಗೆ ಸ್ವಾರ್ಥ ಇಲ್ಲ ಅನ್ನೋ ವಿಷಯನ ನೀನು ತಿಳ್ಕೊಳ್ಳೋವರೆಗೂ ನಾನು ಪೂಜೆ ಮಾಡ್ತಾನೆ ಇರ್ತೀನಿ. ಇದನ್ನು ನೆನ್ಪಿಡ್ಕೋ ಸ್ವಾಮಿ, ಇದನ್ನು ನೆನ್ಪಿಡ್ಕೋ.
ನಾನ್ ನಿನ್ಗೋಸ್ಕರನೆ ಬಂದಿದ್ದೀನಿ. ಬಾ ನಗಮ್ಮ, ಆಚೆ ಬಾ, ಹೊರಗಡೆ ಬಾ ನಗಮ್ಮ. ನೀ ನನ್ ಗಂಡನ ಬಂಧಿಸಿ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗಿ ಸಾಯಿಸ್ಬೇಕು ಅಂತ ನೋಡಿದ್ದೆ. ನೀನು ನನ್ ಗಂಡನ ಸಾಯಿಸೋಕಾಗ್ದೇ ಇರೋದ್ರಿಂದ ನನ್ ಗಂಡನ ನಾಗರ ಕಟ್ಟೆಯಲ್ಲಿ ಬಂಧಿಸಿದ್ಯಾ ಅನ್ನೋ ವಿಷಯ ನನಗ್ ಗೊತ್ತಾಗಿದೆ ನಾಗಮ್ಮ. ತಿಳಿದುಕೊಂಡರೂ ಏನು ಉಪಯೋಗವಿಲ್ಲ. ನಾನು ನಿನ್ನ ಪತಿಯನ್ನು ಬಂಧಿಸಿರುವ ಕಡೆಗೆ ನೀನು ಹೋಗಲಾರೆ, ನಿನ್ನ ಪತಿಯನ್ನು ಕಾಪಾಡಿಕೊಳ್ಳಲಾರೆ. ಕಾಪಾಡ್ಕೋತೀನಿ. ನನ್ ಗಂಡನ ನೀನೇನು ಮಾಡಕ್ಕಾಗಲ್ಲ ನಾಗಮ್ಮ. ನೀನು ನನ್ ಗಂಡನ ಸಾಯಿಸೋಕ್ಕಾಗಲ್ಲ. ಆ ವಿಷಯ ಹೇಳಕ್ಕೆ ಬಂದಿದ್ದೀನಿ ನಾನು. ನಾನು ನಿನ್ನ ಪತಿಯನ್ನು ಬಂಧಿಸಿರುವುದು ಸಾಯಿಸಲು. ಅರ್ಜುನ್ ಪ್ರಾಣ ತೆಗೆಯುವುದನ್ನು ನನ್ನಿಂದ ಯಾರು ತಡೆಯಲಾರರು. ನನ್ ಗಂಡ ಏನಾದ್ರೂ ಸತ್ತೋದ್ರೆ ಮಗ ಇಲ್ಲ ಅನ್ನೋ ನೋವಿನಿಂದ ನನ್ನ ಅತ್ತೆ ಕೂಡ ಸತ್ತೋಗ್ತಾರೆ ನಗಮ್ಮ. ನಮ್ಮತ್ತೆ ಬದುಕಬೇಕು ಅಂದ್ರೆ ನಾನು ನನ್ ಗಂಡನ ಬದುಕಿಸ್ಕೋಬೇಕು. ನನ್ ಗಂಡನ ನಮ್ಮತ್ತೆನ ಇಬ್ರು ಬದುಕಿಸ್ಕೋತೀನಿ ನಾಗಮ್ಮ. ನೀನು ನಿನ್ನ ಪತಿಯನ್ನು ಕಾಪಾಡಿಕೊಳ್ಳುವೆ ಎನ್ನುವುದು ನಿನ್ನ ಭ್ರಮೆ. ಭ್ರಮೆ ಅಲ್ಲ ನಾಗಮ್ಮ, ನನ್ನ ನಂಬಿಕೆ. ನನ್ನ ನಂಬಿಕೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ. ನಂಬಿಕೆಗಳೆಲ್ಲ ನಿಜವಲ್ಲ ಎಂದು ನಿನಗೆ ತಿಳಿಯುವುದು. ನಿನ್ನ ನಂಬಿಕೆ ನಿಜ ಅಲ್ಲ ಅಂತ, ನಿನ್ನ ನಂಬಿಕೆ ಸುಳ್ಳಂತ ಅದನ್ನ ತಿಳ್ಕೋಬೇಕಾಗಿರೋದು ನೀನು ನಾಗಮ್ಮ. ನೀನು ನೀನು ಎಷ್ಟೇ ಅಂದುಕೊಂಡರು ಏನು ಅಂದುಕೊಂಡರು ನಾನು ನಿನ್ನ ಪತಿಯ ಪ್ರಾಣವನ್ನು ತೆಗೆಯುವುದನ್ನು ನನ್ನಿಂದ ಯಾರು ತಡೆಯಲಾರರು. ನಿನ್ನ ಪತಿ ನನ್ನ ಕೈಯಲ್ಲಿ ಸಾಯುವುದು ಖಚಿತ. ಇದೇ ನಡೆಯುವುದು, ನಾನು ಹೇಳುವುದೇ ನಡೆಯೋದು. ನೋಡು ನಗಮ್ಮ, ನಿಂದು ದ್ವೇಷ ಅಂದ್ರೆ ನಂದು ನಂಬಿಕೆ, ನಿಂದು ಪ್ರತೀಕಾರ ಆದ್ರೆ ನಂದು ಆತ್ಮವಿಶ್ವಾಸ, ನಿಂದು ಶಪಥ ಆದ್ರೆ ನಂದು ಸಂಕಲ್ಪ. ಇದು ನಿನ್ನ ನನ್ನ ಮಧ್ಯೆ ನಡೀತಿರೋ ಯುದ್ಧ ಅಲ್ಲ ನಾಗಮ್ಮ. ನಿನ್ ಸೇಡಿಗೂ ನನ್ ನಂಬಿಕೆಗೂ ಮಧ್ಯ ನಡೀತಿರೋ ಯುದ್ಧ. ನಿನ್ ಪ್ರತೀಕಾರಕ್ಕೂ ನನ್ನ ಆತ್ಮವಿಶ್ವಾಸಕ್ಕೂ ಮಧ್ಯೆ ನಡೀತಿರೋ ಯುದ್ಧ ಇದು. ನಿನ್ ಶಪಥಕ್ಕೂ ನನ್ ಸಂಕಲ್ಪಕ್ಕೂ ಮಧ್ಯೆ ನಡೀತಿರೋ ಯುದ್ಧ. ನಾನ್ ಮಾಡ್ತಾ ಇರೋದು ಧರ್ಮ ಯುದ್ಧ ನಾಗಮ್ಮ. ಈ ಯುದ್ಧದಲ್ಲಿ ನಾನ್ ಗೆದ್ರೆ ಧರ್ಮ ಗೆದ್ದ ಹಾಗೆ, ಒಂದ್ ವೇಳೆ ನೀನ್ ಗೆದ್ರೆ ನ್ಯಾಯ ಸೋತ್ ಹೋಗಿ ಅಧರ್ಮ ಗೆದ್ದ ಹಾಗೆ. ಒಂದ್ ವಿಷಯ ತಿಳ್ಕೊ ನಾಗಮ್ಮ, ಧರ್ಮ ಬಿಟ್ರೆ ಅಧರ್ಮ ಅನ್ಯಾಯ ಯಾವತ್ತಿಗೂ ಗೆಲ್ಲಲ್ಲ ಅನ್ನೋದು ಚರಿತ್ರೆ ಹೇಳಿರೋ ಪಾಠ ಇದು. ಅದನ್ನ ನೀನು ನೆನ್ಪಿಟ್ಕೋ. ಭೈರವಿ ಮಾತು ಕೇಳುತ್ತಿದ್ದರೆ ಆರಿ ಹೋಗುವ ದೀಪಕ್ಕೆ ಬೆಳಕು ಹೆಚ್ಚು ಎನ್ನುವ ಗಾದೆ ಮಾತು ನೆನಪಿಗೆ ಬರುತ್ತದೆ. ನಾನು ನಿನ್ನ ಪತಿಯನ್ನು ಸಾಯಿಸುವುದು ಖಚಿತ, ನೀನು ನಿನ್ನ ಗಂಡನ ಕಾಪಾಡಿಕೊಳ್ಳೋದು ಅಸಾಧ್ಯ. ಏನಂದ್ರೆ ಈ ಭೈರವಿ ಅಲ್ಲಿ ಹೋದ್ರೆ ಅಪಾಯ ಅಂತ ಗೊತ್ತಿದ್ರು ಕೂಡ ಹೋಗಿದ್ದಾಳೆ. ಎಲ್ಲರೂ ಬೇಡ ಅಂದ್ರೂ ಹೋಗಿದ್ದಾಳೆ ಅಂದ್ರೆ ಅವಳದು ಧೈರ್ಯನೋ ಮೂರ್ಖತನಾನೋ ಮೊಂಡತನಾನೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೋಗಿರೋ ಭೈರವಿ ಅಪ್ಪಿ ತಪ್ಪಿನೋ ಗ್ರಹಚಾರಕ್ಕೋ ಅರ್ಜುನ್ನ ಕಾಪಾಡಿದ್ಲು ಅನ್ಕೊಳ್ಳಿ, ಅಮ್ಮೋ ಇನ್ನವರಿಬ್ರು ಬೇರೆ ಮಾಡೋದು ಆಗದೆ ಇರೋ ಕೆಲಸ. ಅವಳು ಹೋದ್ಲು ಸರಿ, ಆ ಜಾಗಕ್ಕೆ ಹೋಗದ ಹಾಗೆ
ಭೈರವಿನ ಮಧ್ಯದಲ್ಲೇ ತಡೆದ್ರೆ ಆ ನಾಗಮ್ಮ ಅರ್ಜುನ್ನ ಕಚ್ಚಿ ಸಾಯಿಸ್ತಾಳೆ ಅಲ್ವಾ? ಭೈರವಿ ಅಲ್ಲಿ ಹೋಗದೆ ಇರೋ ಹಾಗೆ ಏನಾದ್ರೂ ಮಾಡೋದಲ್ವಾ? ನಾನು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹೀಗೆ ಯೋಚನೆ ಮಾಡ್ತಾ ಇದ್ರೆ ಅಷ್ಟರೊಳಗೆ ಅವಳು ಅಲ್ಲಿಗೆ ಹೊರಟೋಗ್ತಾಳೆ. ಬೇಗ ಏನಾದ್ರೂ ಮಾಡ್ರಿ. ಆ ಭೈರವಿ ಕೈಯಲ್ಲಿ ಮಣಿ ಇದೆ. ಭೈರವಿ ಕೈಯಲ್ಲಿ ಆ ಮಣಿ ಇರೋವರೆಗೂ ನಾನ್ ಮಾತ್ರ ಅಲ್ಲ, ಇನ್ಯಾರು ಅವಳನ್ನ ಏನು ಮಾಡಕ್ಕಾಗಲ್ಲ. ಭೈರವಿನ ಯಾರು ಏನು ಮಾಡಕ್ಕಾಗದೆ ಇರೋದ್ರಿಂದ ನಾವು ಸೈಲೆಂಟ್ ಆಗಿರೋದು ಬಿಟ್ರೆ ಏನು ಮಾಡಕ್ಕಾಗ್ತಿರೋ ಪರಿಸ್ಥಿತಿ ಅಂದ್ರೆ ಕೈಲಾಗದೇ ಇರೋ ಸೋಮಾರಿಗಳ ತರ ಕೈ ಕಟ್ಕೊಂಡು ಕೂತ್ಕೋಬೇಕಾ? ಭೈರವಿಗೆ ನನ್ನ ಮಗನ್ಗೆ ಮದುವೆ ಆಗೋ ಚಾನ್ಸ್ ಇಲ್ಲದಾಗಾಯ್ತು. ಮಾಡ್ತೀನಿ, ಏನೋ ಒಂದು ಮಾಡಬೇಕು, ಮಾಡೇ ಮಾಡ್ತೀನಿ. ದುಷ್ಟಶಕ್ತಿ ಪ್ರವೇಶ ಮಾಡದೇ ಇರೋ ಹಾಗೆ ನಿಮ್ಮನೇಲಿ ಶ್ರೀಚಕ್ರ ಇರೋದ್ರಿಂದ ನಿನ್ನೊಳಗಿದ್ದ ನಾನು ಒಳಗಡೆ ಹೋಗಕ್ಕಾಗ್ಲಿಲ್ಲ. ಒಳಗಡೆ ಹೋಗಿ ಭೈರವಿ ಹತ್ರ ಇರೋ ಮಣಿನ ತಗೊಂಡು ಬಂದು ನನಗೆ ಕೊಡು. ಅಂದ್ರೆ ಈಗ ನನ್ನ ಮನೇಲಿರೋದ್ರಿಂದ ವಿಶ್ವಾಂಬರಿ ಮಾತೆ ಆತ್ಮ ನನ್ನೊಳಗೆ ಬರೋಕ್ಕಾಗ್ತಾ ಇಲ್ಲ. ನಾನು ಈ ಮನೆಯಿಂದ ಹೊರಗಡೆ ಹೋದ್ರೆ ಮಾತೆ ಆತ್ಮ ನನ್ನೊಳಗೆ ಪ್ರವೇಶ ಆಗುತ್ತೆ. ಆ ಆತ್ಮ ಭೈರವಿನ ತಡೆದು ಭೈರವಿ ಹತ್ರ ಇರೋ ಮಣಿನ ವಶಪಡಿಸ್ಕೊಂತಾಳೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ರೀ? ಏನೋ ಏನೋ ಲೆಕ್ಕ ಹಾಕ್ತಾರೆ, ಹೇಳದೆ ಕೇಳದೆ ಹೊರಟೋಗ್ತಾರೆ. ಏನ್ ಮನುಷ್ಯನೋ ಏನೋ. ಭೈರವಿ ಬಗ್ಗೆ ಆತಂಕ ಪಡ್ತಾ ಇದೆಯಾ? ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಅಜ್ಜಿ. ನನಗೆ ಜೀವನ ಹಂಚ್ಕೊಳ್ಳೋಕ್ಕೆ ಹೆಂಡತಿ ಇದ್ದಾಳೆ, ಆದರೆ ನನ್ನ ನೋವು ಹೇಳ್ಕೊಳ್ಳೋದಕ್ಕೆ ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಜ್ಜಿ. ಅಮ್ಮನ ಪ್ರೀತಿ ಅರ್ಥ ಆಗೋದ್ರೊಳಗೆ ಅಮ್ಮನ ಕಳ್ಕೊಂಡೆ. ಅಮ್ಮನ ಕೊರತೆ ಬರೆದಿರೋ ಹಾಗೆ ಅಪ್ಪ ನಮ್ಮನ್ನು ಬೆಳೆಸಿದ್ರು, ಆದರೆ ಅಂಥ ಅಪ್ಪನ ಕೊನೆ ಸರಿ ನೋಡೋ ಅದೃಷ್ಟ ಕೂಡ ಇರಲಿಲ್ಲ. ಯಾಕೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಜ್ಜಿ. ಅಮ್ಮನ ಥರ ಪ್ರೀತಿ ಕೊಟ್ಟು ನನ್ನ ತಂಗಿನ ಯಾವ ಕಷ್ಟನೂ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಂದ್ಕೊಂಡೆ. ಜೀವನ ಪೂರ್ತಿ ನನ್ನ ತಂಗಿಗೆ ಜೊತೆಯಾಗಿರಬೇಕು ಅಂದ್ಕೊಂಡೆ. ನನ್ನ ತಂಗಿ ಸಂತೋಷನೇ ನನಗೆ ಮುಖ್ಯ ಅಂದ್ಕೊಂಡೆ. ಅದಕ್ಕೆ ಭೈರವಿ ಪ್ರೀತಿಸ್ತಿದ್ದ ಅರ್ಜುನ್ಗೆ ಕೊಟ್ಟು ಅವಳು ಮದುವೆ ಮಾಡಿದ್ದು. ಗಂಡನ ಜೊತೆ ಸಂತೋಷವಾಗಿರ್ಬೇಕಾಗಿದ್ದ ನನ್ನ ತಂಗಿ ಗಂಡನ ಪ್ರಾಣ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅಪಾಯಕ್ಕೆ ಸಿಕ್ಕಾಕೊಂಡಿದ್ದಾಳೆ ಅಜ್ಜಿ. ನನ್ನ ತಂಗಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಜ್ಜಿ. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ.